ಹೇಗೆ ಬಂದ್ರಿ ಅವರು? ಇದರಲ್ಲೇ ಗೊತ್ತಾಗತ್ತೆ ನೀವು ಮಾತಿನ ಎಷ್ಟು ಪ್ರೀತಿಸ್ತೀರಾ ಅಂತ. ಅವಳು ನರಕ ಯಾತನೆ ಅನುಭವಿಸಿದಾಳೆ, ಅವಳು ಕಿಡ್ನಾಪ್ ಮಾಡಿದ್ರು. ನಾನು 2 ನಿಮಿಷ ಮಾತೆ ಹತ್ರ ಮಾತಾಡ್ಬೇಕು. ಹಾ ಖಂಡಿತ ಹೋಗ್ಲಿ ಬನ್ನಿ. ಪರ್ಸ್ನಲ್ ಆಗಿ ಕಣ್ಣು ಮುಂದೆ ನಡೀತಿರ್ದಕ್ಕೆ ನಡೀಬೇಕೇನಲ್ಲಿ, ಅಲ್ಲಿ ಏನು ನಡೆಯಕತ್ತೈತೆ ಅಂತ ನಾನು ಹೇಳ್ತೀನಿ, ಕೇಳಿಸ್ಕೊ. ಇಲ್ಲಿಂದನೇ ಹೇಳ್ತೀರಿ? ಹೇಳ್ರಿ ನೋಡೋಣ. ಲೇ ಕನ್ನಡಿ, ಮಗಳು ಓಡಾಕೇಳ, ಮದುವೆ ನಿಂತೈತಿ, ರೌಡಿ ಜೊತೆ ರಾತ್ರಿ ಕಳೆದು ಬಂದಾಳ ಅಂತ ಗೊತ್ತಾದ ಕೂಡೇ ಊರ್ ಮಂದಿಯಾಗ ಇವ್ರ ಮರ್ಯಾದೆ ಹೊಕ್ಕತಿ. ಈಗ ಮರ್ಯಾದಿನೂ ಉಳಿಬೇಕು, ಕೊಳ್ಳಿ ಈಕಿನ ಕಟ್ಟಿ ಕಳಿಸ್ತಾರ ಅಷ್ಟೇ. ಇಷ್ಟೆಲ್ಲ ಹಾಕೈತಿ ಅಂತೀರಿ? ಬೆಂಗಳೂರು ಹುಡುಗ ಮಾಸ್ತರ್ ಮಗಳನ್ನ ಒಪ್ಕೊಳ್ಳೋದು ಕಷ್ಟ ಅಂತ ನನ್ಗೆ ಅನಿಸ್ತೈತ್ರಿ. ಪ್ರೀತಿ ನಿಜವಾಗಿದ್ರೆ ಮೆಹಂದಿ ತುಂಬ ಕೆಂಪಾಗುತ್ತೆ ಅಂತಾರೆ ಅಲ್ವಾ? ಪ್ರಶಾಂತಿ ಕೂಡ ಅದೇ ಹೇಳ್ತಿದ್ಲು, ನನ್ನ ಗಂಡ ನನ್ನ ಎಷ್ಟು ಪ್ರೀತಿಸ್ತಾನೋ ಅಷ್ಟು ಮೆಹಂದಿ ಕೆಂಪಾಗತ್ತೆ ಅಂತ. ಅವನ ಹೆಸರೇನು? ಯಾರ ಹೆಸರು? ಮೊನ್ನೆ ಮುಖ್ಯಮಂತ್ರಿಗಳ ಜೋಡಿ ಮಾತಾಡೀನಿ, ಬರೋ ಎಲೆಕ್ಷನ್ ಆಗ ನಾ ಏನಾದರೂ ಗೆದ್ದಾ ಗೆಲ್ತೀನಿ, ಅದು ಬ್ಯಾರೆ. ಗೆದ್ರ ಮಂತ್ರಿ ಮಂಡಲದಾಗ ನನಗ ಐ ಸಾಹೇಬ್ರ ಐ ಸಾಹೇಬ್ರ ಕಣ್ ಕಾಣಂಗಿಲ್ಲನ. ಐ ಸಾಹೇಬ್ರ ಗಾತಾತು, ದೊಡ್ಡ ಗಾತಾತು. ಏನಾತ? ಗೌರವ್, ನಿನ್ನ ಮೇಲಾಡೆಗೂ ಅವನನ್ನ ಮುಟ್ಟಿಲ್ಲ. ನಾನು ಅವನ ವಿರುದ್ಧ ಕಂಪ್ಲೇಂಟ್ ಕೊಟ್ಟೆ ಅಂತ ಒಂದು ದಿನ ನನ್ನನ್ನು ಬಂಧನದಲ್ಲಿಟ್ಟು ನನಗೆ ಶಿಕ್ಷೆ ಕೊಟ್ಟ ಅಷ್ಟೆ. ನನ್ನ ಮೇಲೆ ನಂಬಿಕೆ ಇಲ್ವಾ ಹೇಳು. ಇದೆ ನಂಬಿಕೆ ಇದೆ, ಆದರೆ ಆದರೆ ಏನು ಗೌರವ್? ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು, ಯಾರು ನನ್ನ ನಂಬಲಿಲ್ಲ ಅಂದ್ರು ನೀ ನನ್ನ ನಂಬಲೇಬೇಕು. ಸರಿಯಾಗಿದೆ, ಇಡೀ ಊರೇ ನಂಬದೇ ಇರುವಾಗ ನಾನು ಮಾತ್ರ ನಿನ್ನ ನಂಬಬೇಕು ಅಲ್ವಾ? ಆಯ್ತು, ನಂಬ್ತೀನಿ. ಆದರೆ ನನ್ನ ಯಾರು ನಂಬ್ತಾ ಇಲ್ವಲ್ಲ. ನಮ್ಮ ಅಪ್ಪ ಅಮ್ಮ ನನ್ನ ಮಾತು ಕೇಳ್ತಾ ಇಲ್ಲ, ನಿಮ್ಮಪ್ಪ ಅಮ್ಮಂಗೂ ನನ್ನ ಮೇಲೆ ನಂಬಿಕೆನೇ ಇಲ್ಲ. ನೀನು ರಾತ್ರಿ ಎಲ್ಲ ಮನೇಲಿಲ್ಲ ಅನ್ನೋ ವಿಷಯನ ಶಾಸ್ತ್ರ ಮುಗಿದ ಮೇಲೆ ಹೇಳ್ತಾರೆ. ಆದ್ರೆ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ, ಅದನ್ನ ಅರ್ಥ ಮಾಡಿಸ್ತೀಯ ಮಾತೆ? ಇವಾಗ ಹೊರಗಡೆ ಮಾತಾಡ್ಕೊಂಡು ಹೋದ್ರಲ್ಲ, ಅವ್ರು ಯಾರು? ಹುಡುಗ ಹುಡುಗಿ ಮಧ್ಯೆ ಏನೇ ಇದ್ರು ನೀವೇ ನೋಡ್ಕೊಳ್ಳಿ ಅಂತ ಯಾಕೆ ಹೇಳಿದ್ರು? ಏನಂದಿ? ನಮ್ಮ ಶಿವರಾಮನ್. ಹೌದ್ರಿ, ನಮ್ಮ ಶಿವರಾಮನ.